परब्रह्मा दीपज्योति जनार्दन दीपेन हरति पापानी संध्या दीपं नमोस्तुते। ज्योतियन्न बेळगोदर मूलक कार्यक्रमक्के निर्विघ्न चालनेयन्न नीडतिरुवंत एल्ल गण्यरिगू अतिथि मान्यरिगू गायन गंगा ट्रस्ट न वतियिंद अनंत अनंत वंदनेगळन्न सल्लिसुत्तीनि। ಬಹಳ ಅದ್ಭುತವಾದಂತಹ ದೀಪದ ಅಲಂಕಾರ ಮಾಡ್ಕೊಟ್ಟಂತಹ ಭೀಮೇಶ್ ಸರ್ ತಮ್ಮ ಕೂಡ ವಂದನೆಗಳು। ಮತ್ತೊಮ್ಮೆ ಕೈಗೊಳ್ತಾ ಇದೆ ಪಂಡಿತ್ ಅಂಬೈ ನುಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಹೆಸರಾಂತ ಹಿಂದೂಸ್ತಾನಿ ಹಾಗೂ ಸುಗಮ ಸಂಗೀತದ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರು ಆಗಿರುವಂತಹ ಶ್ರೀತ ಅಂಬೈ ನುಲಿ ಅವರಿಗೆ ಈ ಗೌರವ ಸಂಪಣೆ। ದಯಮಾಡಿ ಎಲ್ಲರೂ ಚಪ್ಪಾಳೆ ನೀಡುವುದರ ಮೂಲಕ ಅವರನ್ನ ಗೌರವಿಸೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ। ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಶ್ರೀತ ಪಂಡಿತ್ ಮಾಡ್ತಾರೆ, ಸಂಗೀತ ಕ್ಷೇತ್ರಕ್ಕೆ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ। ಬಹುಶಃ ಅವರು ಮನೆಯವರು ಕೂಡ ಅವ್ರ ಮಗಳು ಕೂಡ ಸಂಗೀತಗಾರನೇ। ಬಹಳ ಖುಷಿ ಅನ್ನಿಸ್ತದೆ, ಒಂದು ಸಂಗೀತ ಕ್ಷೇತ್ರಕ್ಕೆ ಬರೋದು ಅಂತಂದ್ರೆ ಬಹಳ ಹಿಂದೆ ಮುಂದೆ ನೋಡ್ತಾರೆ, ಅದು ಕಷ್ಟದ ಕೆಲಸ ಕೂಡ। ಅಂಥದ್ರಲ್ಲಿ ಆನಂದ್ ಮೊದಲಗಿರಿಯವರು ತಮ್ಮ ಇಡೀ ಕುಟುಂಬವನ್ನು ಸಂಗೀತ ಕ್ಷೇತ್ರಕ್ಕೆ ತೆಗೆದುಕೊಂಡು ಸಂಗೀತ ಸೇವೆಯನ್ನು ಮಾಡ್ತಾ ಇದ್ದಾರೆ। ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಉತ್ಪ್ರೇಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ। ಅಂತಹ ಪ್ರತಿಭೆಗಳು ನಮ್ಮ ನಾಡಿನ ಕಲೆ ಸಾಹಿತ್ಯ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನು ನೀಡ್ತಾ ಇದ್ದಾರೆ, ಅವರಲ್ಲಿ ಅನೇಕರು ತಮ್ಮ ಏನು ಸೇವೆಯನ್ನು ಮಾಡಿಕೊಂಡು ಕಲಾ ಸೇವೆಗೆ ಬರ್ತಾ ಇದ್ದಾರೆ। ಇನ್ನೂ ಹೆಚ್ಚಿನ ಕಲಾ ಸೇವೆಗೆ ಅವರು ತಮ್ಮ ಸೇವೆಯನ್ನು ಕೊಡಲಿ ಅಂತ ಆಶಿಸುತ್ತಾ, ನಮ್ಮ ಕವಿ ಮಾರ್ಕಂಡೆಯವರು ನಮ್ಮ ಜೊತೆಗಿದ್ದಾರೆ, ಅನೇಕ ಹಿರಿಯರು ನಮ್ಮೊಂದಿಗಿದ್ದಾರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ। ಆಗಲೇ ಹೇಳಿದೆ ಆನಂದ್ ಅವರು ಹೇಗೆ ಅಂತ ಹೇಳಿದ್ರೆ ಭಗವಾನ್ ಬುದ್ಧ ಅವರ ಅಚ್ಚುಮೆಚ್ಚಿನ ಶಿಷ್ಯರಿರಲಿ ಆನಂದ್ ಅವರು ಅಂತ ಹೇಳಿದ್ರೆ ಬಹಳ ಶ್ರೇಷ್ಠವಾದಂತಹ ಶಿಷ್ಯರು, ಅಂತಹ ಒಂದು ಒಳ್ಳೆಯ ಗುಣಗಳನ್ನು ಸ್ನೇಹಿತರು ಅಳವಡಿಸ್ಕೊಂಡಿದ್ದಾರೆ। ಹೀಗಾಗಿ ನಾವು ಅವರ ಜೊತೆ ನಾವು ಕೂಡ ಅವರ ಸ್ನೇಹವನ್ನು ಬೆಳೆಸಿದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಉದ್ಘಾಟನೆ ಮಾಡಿಸಿದ್ದಕ್ಕೆ ಧನ್ಯವಾದಗಳು। ವಿಶೇಷವಾಗಿ ನಮ್ಮ ನಯನರಾಜು ಅವರು ಇಂಥ ಕಾರ್ಯಕ್ರಮ ಇವತ್ತು ರಜೆ ಇದ್ದರೂ ಕೂಡ ಅವರು ನಯನರಾಜಿಯವರು ತಮ್ಮ ಸೇವೆಯನ್ನು ಎಲ್ಲ ಇದಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಾತು ಮುಗಿಸ್ತೇನೆ। ನಮ್ಮ ಅಂಬಯ್ಯನಹಳ್ಳಿ ಸರ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೆ ನಿಜವಾಗಲೂ ಸ್ವರ ಸಾಮ್ರಾಟ ಏನೋ ಪ್ರಶಸ್ತಿ ಕೊಟ್ಟಿದ್ದೀರಿ, ನಿಜವಾಗ್ಲೂ ಅವರು ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಈ ಪ್ರಶಸ್ತಿಯನ್ನು ನೀಡಿದಿರಿ ಸರ್ ಅವರಿಗೆ। ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಬಹಳ ಸಂತೋಷ। ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹಿರಿಯ ಕಲಾವಿದರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದು ನಮಗೂ ಕೂಡ ಹೆಮ್ಮೆ ಅನ್ನಿಸ್ತಾ ನಾನು ಮಾತು ಮುಗಿಸ್ತೇನೆ। ನಮಸ್ಕಾರ। ಶರೀಫರ ಗೀತೆಗಳು ಕನ್ನಡ ಸಂಗೀತ ಲೋಕಕ್ಕೆ ಬಂದಿದ್ದು ಒಟ್ಟಾರೆಯಾಗಿ ಅವರು ಜೀವನದ ಕಡೆಯಿಂದವರೆಗೂ ಸುಗಮ ಸಂಗೀತವನ್ನು ತಮ್ಮ ಎರಡು ಶ್ವಾಸಕೋಶಗಳಲ್ಲಿ ಒಂದು ಶ್ವಾಸಕೋಶಕವನ್ನಾಗಿ ಮಾಡಿಕೊಂಡೇ ಇದ್ದರು। ಹಾಗಾಗಿ ಇವತ್ತು ಸುಗಮ ಸಂಗೀತದ ಅನೇಕ ಸಂಸ್ಥೆಗಳು ಅವರನ್ನು ನೆನಪಿಸ್ಕೋತಾ ಇದ್ದಾವೆ, ಬಹುಶಃ ಕನ್ನಡ ಲೋಕ ಇರುವವರೆಗೂ ಅವರ ಹಾಡುಗಳು ಅನುರಣಿಸ್ತಾನೆ ಇರ್ತವೆ। ಈ ನೆಲೆಯಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ನೆನಪಿಸ್ಕೊಂಡು ನಿಮ್ಮ ಜೊತೆಗೆ ಹಂಚಿಕೊಂಡು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಗೆಳೆಯರಂತಹ ನಮಗಲ್ಲ, ಹಾಗಾಗಿ ಆಗಲಿ ನಾವು ಭಾಳ ಹೋಗಲ್ಲ, ಇನ್ನೂ ಇರ್ತೀವಿ ಭಾಳ ದಿವಸ, ಇನ್ನು ಸಾಕಷ್ಟು ವಿಚಾರಗಳನ್ನು ಕೇಳಿಕೊಂಡೇ ಹೋಗ್ತಕ್ಕಂಥದ್ದು ಭಾಳ ಸಂತೋಷ ಮತ್ತು ಸಂಭ್ರಮ ಇದೆ। ಮೇಡಮ್ನವ್ರ ಜೊತೆ ನಾವು ಎಲ್ಲಿ ಶ್ರವಣ ಬೆಳಗುರದಲ್ಲಿ ಸೇರಿದ್ವಿ ಅಲ್ಲಿ ಮೇಡಮ್ನರೇ ಇದು ಶ್ರವಣ ಬೆಳಗುರ ಗೊಮ್ಮಟೇಶ್ವರನ ಸನ್ನಿಧಿಯ ಒಳಗಡೆ ನಡೆದಂಥ ಕಾರ್ಯಕ್ರಮ ಮಹಾಮಸ್ತಾಭಿಷೇಕ ಮಸ್ತಕಾಭಿಷೇಕದ ಒಳಗಡೆ ನಾನು ಕೂಡ ಇದ್ದೀನಿ। ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ನಲ್ಲೂರು ಪ್ರಸಾದ್ ಸರ್ ತಮಗೂ ಕೂಡ ಅನಂತ ಅನಂತ ವಂದನೆಗಳು। ಹಾಗೆ
ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಾಗಿ ಆಗಮಿಸಿದಂತ ಡಾಕ್ಟರ್ ಜಯಶ್ರೀ ಅರವಿಂದಮ್ಮ ತಮ್ಮಗೂ ಕೂಡ ಅನಂತ ವಂದನೆಗಳು ಗಾಯನಗಂಗಾ ಸಂಸ್ಥೆಯ ವತಿಯಿಂದ ಹಾಗೆ ನುಡಿ ನಮನಕ್ಕಾಗಿ ಆಗಮಿಸಿರುವಂತಹ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ್ ಮೂರ್ತಿ ಅವರು ಕೂಡ ಅನಂತ ವಂದನೆಗಳು ಹಾಗೆ ಅಂಬೈನಲ್ಲಿ ಸರ್ ನಿಮಗೆ ಒಂದು ಪ್ರೀತಿಪೂರ್ವಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ಶ್ರೀತಾ ಮೃತ್ಯುಂಜಯ ದೊಡ್ಡವಾಡ ಅವರು ವೇದಿಕೆಗೆ ಬರ್ತಾ ಇದ್ದಾರೆ ಮುಂದೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಶ್ರೀತಾ ಬಂಡ್ಲಹಳ್ಳಿ ವಿಜಯಕುಮಾರ್ ಅವರ ರಂಗ ಸಂಸ್ಥೆಯ ವತಿಯಿಂದ ಇದೀಗ ಒಂದು ಸಮೂಹ ಗೀತೆಯ ಗಾಯನಕ್ಕಾಗಿ ಹಾಗೆ ದಯಮಾಡಿ ಬಂಡ್ಲಹಳ್ಳಿ ಅವರ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಹೇಳಿ ವಿನಂತಿಸ್ಕೊಳ್ತೀನಿ ಹಾಗೆ ನನ್ನ ಆಸೆ ಇರೋದು ಅದೆಲ್ಲ ಸುಗಮ ಸಂಗೀತ 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 ಅಂದರೆ ಹಾಗೆ ಸಂಗೀತ ಚೆನ್ನಾಗಿ ಹಾಡುವುದು ನಮಗೆ ಏನು ಕಲಿಸುತ್ತೆ ಸಂಗೀತ ಅಂದರೆ ಇನ್ನೊಬ್ಬನ ಪ್ರೀತಿ ಮಾಡೋದು ಕವಿಗೆ ಕನಿ ಕವಿ ಮುನಿಮಂ ಆದರೆ ಸಂಗೀತಗಾರರು ನಾವು ಮುನಿಯಲ್ಲ ನಾವು ನಾನು ಮುನಿಮ ಅಂತ ಓದಿದ್ದೀನಿ ಕೆಲವು ಕಡೆ ನೀವು ಮುನಿಮ ಅಂತ ಸೇರಿಸಿದ್ದೀರಾ ಈಗ ಅದೇ ಬಹುಶಃ ನೀವು ಹೆಸರು ನಲ್ಲೂರಲ್ವಾ ನೀವೆಲ್ಲರಿಗೂ ನಲ್ಲವರೇ ಹಾಗಾಗಿ ನನಗೆ ಒಂದು 10 ವರ್ಷ ಹಿಂದೆ ಇರ್ಬೋದು ನನಗೂ ಕೂಡ ಈ ಪ್ರಶಸ್ತಿಯನ್ನು ಆನಂದ್ ಅವರು ಕೊಟ್ಟಿದ್ದಾರೆ ಸಾಮ್ರಾಜ್ಞಿ ಆಗಿಬಿಟ್ಟಿದ್ದೀನಿ ಆಗಲೇ ಹಾಗಾಗಿ ಇದೊಂದು ಜವಾಬ್ದಾರಿ ಒಮ್ಮೆ ನಾನು ತಗೊಂಡಂತಹ ಪ್ರಶಸ್ತಿಯನ್ನು ಇನ್ನೊಮ್ಮೆ ನನ್ನ ಅಮ್ಮ ಅಂತ ಕರೆಯುವಂತಹ ಬಹುಶ್ರೇಷ್ಠವಾದಂತಹ ಗಾಯಕರಾದಂತಹ ಅಂಬೈನೂರಿಯವರಿಗೆ ನಾನು ಪ್ರದಾನ ಮಾಡೋದಕ್ಕೆ ಬಂದಿರೋದು ನನಗೆ ತುಂಬ ಸಂತೋಷ ನನಗೆ ಆಹ್ವಾನ ಕೊಟ್ಟಂತಹ ಆನಂದ್ ಮಾದಿಗೆರೆ ಅವರಿಗೆ ನಾನು ಧನ್ಯ ಅಂಬಯ್ಯನವರ ಸಂಗೀತ ನನಗೆ ಒಂದ್ಸಲ ಕೇಳಿದ ಮೇಲೆ ಬೇರೆ ಯಾವ ಗೀತೆಗಳನ್ನ ಕೇಳೋದು ಅಂತಹ ಕಂಚು ಸ್ಟ್ಯಾಂಪಿಂಗ್ ಅಂತಲ್ಲ ಅಂತಹ ಧ್ವನಿ ಅವರ ಧ್ವನಿಯಲ್ಲಿ ವಚನಗಳನ್ನ ಕೇಳಿದ ಮೇಲೆ ವಚನಗಳನ್ನೇ ಕೇಳಬೇಕು ಅನ್ಸುತ್ತೆ ಅವರು ಅದನ್ನ ಮೇಲೆ ಒಂದು ಯಾವುದೋ ಒಂದು ಹಾಕ್ತಾರೆ ಯಾವುದದು ಕಲಿ ಕರ್ಣ ಅಂತ ಹಾಕ್ತಾರೆ ಅದು ಹುಟ್ಟಿದರೆ ಕರ್ಣನಾಗಿರ್ಬೇಕು ಅಂತ ಹಾ ವೀರನಾದರೇನು ಆ ವೀರನಾದ ಒಂದು ಹಾಡಿಸಿ ಬಿಡ್ಬೇಡಿ ಇವತ್ತು ಅದನ್ನು ಹಾಡಿದ್ರೆ ಅದನ್ನೇ ಮತ್ತೆ ಕೇಳಬೇಕು ಅನ್ಸುತ್ತೆ ಭಾವಗೀತೆ ಹಾಡಿದ್ರೆ ಭಾವಗೀತೆನೇ ಕೇಳಬೇಕು ಅನ್ಸುತ್ತೆ ದಾರ್ಶತ್ಪದ ಹಾಡಿದ್ರೆ ದಾರ್ಶತ್ಪದನ ಕೇಳಬೇಕು ಅನ್ಸುತ್ತೆ ಅಂತಹ ಒಳ್ಳೆಯ ಪಾಂಡಿತ್ಯವಾದಂತಹ ನಿಜವಾಗಿ ಕೂಡ ಸಂಗೀತ ಸಾಮ್ರಾಟರು ನಾನು ಸ್ವರ ಸಾಮ್ರಾಟರು ಅಂತ ಹೇಳಲ್ಲ ಯಾಕಂದರೆ ಸ್ವರ ಸಂಯೋಜನೆಯನ್ನು ಪದವನ್ನೇ ನಾನು ತಪ್ಪು ಅಂತ ಹೇಳ್ತೀನಿ ಸ್ವರ ಅಂದರೆ ಸ್ವತಃ ರಂಜಯತಿ ಸ್ವರ ಅಷ್ಟೇ ಅದಕ್ಕೇನು ಅರ್ಥ ಇಲ್ಲ ಸ್ವರಗಳ ಸಮೂಹ ಸೇರಿ ರಾಗ ಆಗುತ್ತೆ ಮೂರು ಸ್ವರಕ್ಕಿಂತ ಹೆಚ್ಚು ಸ್ವರಗಳಿದ್ದರೆ ಅದನ್ನು ರಾಗ ಅಂತೀವಿ ನಾವು ರಾಗ ಹಾಡಬೇಕಾದ್ರೆ ಮೂರು ಸ್ವರಗಳು ಸಾಧ್ಯ ಇಲ್ಲ ಹಾಗಾಗಿ ನಾವು ಸಂಗೀತ ಸಂಯೋಜನೆ ಅಥವಾ ರಾಗ ಸಂಯೋಜನೆ ಅಂತಲೇ ಹೇಳಬೇಕು ಅಂತೇಳಿ ನನ್ನ ಶಿಷ್ಯರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ ಇರಲಿ ಪರವಾಗಿಲ್ಲ ಸ್ವರ ಅಂದರೆ ಸಾಹಿತ್ಯನೂ ಆಗುತ್ತೆ ಸಾಹಿತ್ಯ ಅಕ್ಷರನೂ ಆಗ್ಬೋದು ಮುಖ್ಯವಾಗಿ ಸಂಗೀತ ಆಪಾತ ಮಧುರ ಕೇಳಿದ ತಕ್ಷಣ ಆಹಾ ಅನಿಸುತ್ತೆ ತಕ್ಷಣ ನಮ್ಮನ್ನು ಆಕರ್ಷಣೆ ಮಾಡುತ್ತೆ ಸಾಹಿತ್ಯ ಆದರೆ ಆಲೋಚನಾ ಮೃತ ಅದು ಕೇಳ್ತಾ ಆಹಾ ಆಹಾ ಅಂತ ನೋಡಿ ಎಷ್ಟು ಒಳ್ಳೆಯ ಸಾಹಿತ್ಯ ಅವತ್ತು ಕೇಳ್ತಾ ಇದ್ವಿ ನಾವು ಅವರು ಮಾದೇಶ್ವರನ ಬಗ್ಗೆ ಹೇಳಿದ್ರು ನಮ್ದೊಂದು ಮಾದೇಶ್ವರ ಒಂದು ಹಾಡು ಹಾಡಿದ್ರು ಮಕ್ಕಳು ಹಿಂಸರ ಮಕ್ಕಳು ಹಾಡಿದ್ರು ಆಮೇಲೆ ಡೇವಿಡ್ ಹಾಡಿದಂಥ ಹಾಡು ಲಕ್ಷ್ಮಣ ಭಟ್ರು ಹಾಡು ದೇವರೇನು ನಮ್ಗೆ ಕಾಯಬೇಕು ಅಂತ ಅಂದರೆ ಸಂದೇಶ ಅನುಭವವನ್ನು ಸಾಹಿತ್ಯಕ್ಕೆ ಕೊಡುತ್ತೇನೆ ಆಲೋಚನಾ ಮೃತ ಅದಕ್ಕೆ ಈ ಎರಡರ ಒಂದು ಪೂರಣ ಆ ಪಾತ ಮಧುರ ಕೇಳಿದ ತಕ್ಷಣ ಹಿತವಾಗಿ ನಮ್ಗೆ ಆನಂದ ಕೊಡೋದು ಆಲೋಚನಾ ಮೃತ ನಮ್ಮನ್ನು ಚಿಂತನೆಗೆ ಗುರಿಪಡಿಸುವ ಚಿಂತನೆಗೆ ಒಳಪಡಿಸುವ ಒಂದು ಮಹತ್ತರವಾದಂತಹ ಸಂದೇಶವನ್ನು ಕೊಡುವಂತಹ ಸಾಹಿತ್ಯ ಇದೆಯಲ್ಲ ಈ ಎರಡು ಇರೋದು ನಮ್ಮ ಸುಗಮ ಸಂಗೀತದಲ್ಲಿ ಮಾತ್ರ ನಾನು ಅದಕ್ಕೇ ಸುಗಮ ಸಂಗೀತವನ್ನು ನನ್ನ ಆಯ್ಕೆಯಲ್ಲಿ ನನ್ನ ಆ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡೆ ಯಾಕೆಂದರೆ ಕೇಳಿದ ತಕ್ಷಣ ಒಂದೇ ಸಲ ಆಗುತ್ತೆ ಅದಕ್ಕೇನು ಗಂಟೆಗಟ್ಟಲೆ ಬೇಡ ಶಾಸ್ತ್ರೀಯ ಸಂಗೀತ ಹಾಡಿದ್ರೆ ನಾನು ಒಂದು ರಾಗ ನಿಮಗೆ ಹೇಳಬೇಕಾದ್ರೆ ಒಂದು ಸ್ಟೈಲ್ ಹೇಳಬೇಕಾದ್ರೆ ಒಂದು ಗಂಟೆ ಆದರೆ ಸುಮಾರು ಹೇಳ್ಬೋದು ಅಷ್ಟೇ ಪೂರ್ತಿ ಹೇಳೋಕ್ಕಾಗಲ್ಲ ಒಂದು ಜೀವನ ಇವತ್ತು ಹೇಳಿದ್ರೆ ನಾಳೆ ಹಾಡಲ್ಲ ನಾಳೆ ಹಾಕೋ ನಾಳೆ ಹಾಡಲ್ಲ ಆದರೆ ಈ ಒಂದು ಗೀತೆಯನ್ನು ಒಂದು ಗೀತೆ 4 ನಿಮಿಷ ನಾನು ಉಪಾಸನ ಮೋಹನ್ ಅವ್ರ ಮನೆಗೆ ಹೋದಾಗ ನುಲಿ ಅವರು ಯಾವ್ದು ಮಾಡಿದ್ರೆ ನನ್ನ ಕವನ ಸಂಯೋಜನೆ ಯಾವ್ದು ಮಾಡಿದ್ರೆ ಅಮ್ಮ ಎಂಬ ಮಾತಿಗಿಂತ ಮಾಡಿದ್ದೀನಿ ಸರ್ ಕೇಳಿ ಸಂತೋಷಪಟ್ಟು ಜಗತ್ತಿನಲ್ಲಿ ಅಮ್ಮ ಅಮ್ಮನಕ್ಕಿಂತಲೂ ಯಾರು ದೊಡ್ಡವರಲ್ಲ ಭೂಮಿಗಿಂತ ದೊಡ್ಡದು ಯಾರು ಅಂದ್ರೆ ಅಮ್ಮ ಅಂತೆ ಭೂಮಿಗಿಂತ ದೊಡ್ಡವರು ಅಮ್ಮ ಅಂತೆ
ಅಮ್ಮ ಎಂಬ ಮಾತಿಗಿಂತ